ಒಂದು ದೊಡ್ಡ ಬಾಸ್ ಮುಂದಿನ ವಾರಕ್ಕೂ ವಿಸ್ತರಣೆ ಆಗುತ್ತಾ ಕರ್ಫ್ಯೂ ಅನ್ನುವಂತ ಪ್ರಶ್ನೆ ಇರುವಂತದ್ದು ವಾರ ಪೂರ್ತಿ ಕರ್ಫ್ಯೂ ವಿಧಿಸೋ ಬಗ್ಗೆ ಸಿಎಂ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ 144 ಸೆಕ್ಷನ್ ಅನ್ನು ಏನ್ ಜಾರಿ ಮಾಡಿದ್ದಾರೆ 21ನೇ ತಾರೀಕಿನಿಂದ ಅದು ಸೋಮವಾರದವರೆಗೂ ಮಾತ್ರ ಇರುವಂತದ್ದು ಇನ್ನ ಮೇ 4 ರವರೆಗೂ ನೈಟ್ ಕರ್ಫ್ಯೂ ಅದೆಲ್ಲ ಇದೆ ವೀಕೆಂಡ್ ಕರ್ಫ್ಯೂ ಅದೆಲ್ಲ ಇದೆ ಇನ್ನ ಸೋಮವಾರದವರೆಗೂ ಕಂಪ್ಲೀಟ್ ಡೇ ಏನು 144 ಸೆಕ್ಷನ್ ಜಾರಿ ಮಾಡಿದ್ದಾರೆ ಅದರ ಬಗ್ಗೆ ಸೋಮವಾರ ಮತ್ತೆ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಸೋಮವಾರ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಮೂರು ಮಹತ್ವದ ವಿಷಯಗಳ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ವಾರ ಪೂರ್ತಿ ಕರ್ಫ್ಯೂ ವಿಸ್ತರಣೆ ಬಗ್ಗೆ ಸಚಿವರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಲಿದ್ದಾರೆ ಉಚಿತವಾಗಿ ವ್ಯಾಕ್ಸಿನ್ ನೀಡುವ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಕೋವಿಡ್ ನಿರ್ವಹಣೆಗೆ ಹಣಕಾಸು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತನ್ನು ಕೂಡ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗುವಂತದ್ದು ಸೋ ಹೀಗಾಗಿ ಸೋಮವಾರದಿಂದ ಮತ್ತೆ ಕಂಟಿನ್ಯೂ ಆಗುವಂತ ಸಾಧ್ಯತೆ ಅಂತೂ ದಟ್ಟವಾಗಿದೆ ಯಾಕೆಂದ್ರೆ ಈಗ ಆಲ್ರೆಡಿ 26,000 ಕ್ಕೂ ಹೆಚ್ಚಿನ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದನ್ನ ತಡೆಗಟ್ಟಬೇಕು ಅಂದ್ರೆ ಈಗ ಕೈಗೊಂಡಿರುವಂತ ನಿರ್ಧಾರ ಸರಿಯಾಗಿದೆ ಅನ್ನುವಂತ ಅಭಿಪ್ರಾಯನೇ ವ್ಯಕ್ತವಾಗ್ತಾ ಇದೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಆಶಿಕ್ ಈಗ ಆಲ್ರೆಡಿ ಈಗ ಕೈಗೊಂಡಿರುವಂತ 144 ಸೆಕ್ಷನ್ ಏನು ಜಾರಿಯಲ್ಲಿದೆ 21ನೇ ತಾರೀಕಿನಿಂದ ಈ ವೀಕೆಂಡ್ ಕರ್ಫ್ಯೂ ಅನ್ನು ಹೊರತುಪಡಿಸಿ ನೋಡೋದಾದ್ರೆ ಸೋಮವಾರದವರೆಗೆ ಅವರು ಆದೇಶವನ್ನು ಹೊರಡಿಸಿರುವಂತದ್ದು ಅದಾದ್ಮೇಲೆ ಜನರ ರಿಯಾಕ್ಷನ್ ಅನ್ನೆಲ್ಲ ನೋಡಿಕೊಂಡು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಟ್ ಪ್ರೆಸೆಂಟ್ ಈಗಿರುವಂತ ಪ್ರಕರಣಗಳನ್ನು ಗಮನಿಸೋದಾದ್ರೆ ಈ ಒಂದು 144 ಸೆಕ್ಷನ್ ರಾಜ್ಯದಾದ್ಯಂತ ಏನು ಜಾರಿ ಮಾಡಿದ್ದಾರೆ ಅದು ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ಹೌದು ಪೃಥ್ವಿ ಏನೋ ಸೋಮವಾರ ನಡೀತಾ ಇರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ಏನಿದೆ ಇದರಲ್ಲಿ ಬಹಳ ಮಹತ್ವದ ವಿಚಾರಗಳು ಚರ್ಚೆ ಆಗಿರುವಂತದ್ದು ಅದರಲ್ಲಿ ಒಂದ್ ಕಡೆಯಿಂದ ವ್ಯಾಕ್ಸಿನ್ ಬಗ್ಗೆ ಉಚಿತವಾಗಿ ಲಸಿಕೆ ಕೊಡಬೇಕು ಅನ್ನುವಂತ ಒಂದು ಅಜೆಂಡಾ ಮೇಲೆ ಚರ್ಚೆ ಆದ್ರೆ ಇನ್ನೊಂದ್ ಕಡೆಯಿಂದ ಏನು ಇವತ್ತು ಮತ್ತೆ ನಾಳೆ ಸೋಮವಾರದ ಬೆಳಗಿನ ಜಾವ ಏನು 6 ಗಂಟೆವರೆಗೂ ಕೂಡ ಒಂದು ಕರ್ಫ್ಯೂ ಅನ್ನ ಏನು ವೀಕೆಂಡ್ ಲಾಕ್ಡೌನ್ ಅಂತ ಏನು ಜಾರಿ ಮಾಡಿದೆ ವೀಕೆಂಡ್ ಕರ್ಫ್ಯೂ ಅಂತ ಏನು ಸರ್ಕಾರ ಜಾರಿ ಮಾಡಿದೆ ಅದು ಮುಂದುವರಿಯ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು ಈಗಾಗಲೇ ಕಳೆದ ಒಂದು ವಾರದ ಕೊರೋನಾ ಟ್ರ್ಯಾಕ್ ರೆಕಾರ್ಡ್ ಅನ್ನ ಎತ್ತಿ ನೋಡಿದ್ರು ಕೂಡ ಸುಮಾರು 25,000 ಹೆಚ್ಚಿನ ಪ್ರಕರಣಗಳು ನಮಗೆ ಕಾಣ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನಲ್ಲೇ ಸುಮಾರು 17,000 ಗಡಿ ದಾಟ್ಕೊಂಡು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಇನ್ನು ಮೇ ತಿಂಗಳ ಮೊದಲ ವಾರದಲ್ಲೇ ಏನು ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಗಿರಿಧರ್ ಬಾಬು ಕೂಡ ಮೇ ಮೊದಲ ವಾರದಲ್ಲೇ ಸುಮಾರು ಬೆಂಗಳೂರಿನಲ್ಲಿ ಮಾತ್ರ 29,000-30,000 ಪ್ರಕರಣಗಳು ಪತ್ತೆಯಾಗುವಂತಹ ಸಾಧ್ಯತೆಗಳಿದೆ ಒಂದು ವೇಳೆ 29,000-30,000 ಪ್ರಕರಣಗಳು ಬೆಂಗಳೂರಲ್ಲಿ ಮಾತ್ರ ಪತ್ತೆಯಾದ್ರೆ ಡೆತ್ ರೇಟ್ ಕೂಡ ಏಕಾಏಕಿಯಾಗಿ ಮೇಲಕ್ಕೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಸೋಮವಾರ ನಡೆಯಲಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಒಂದು ವೀಕೆಂಡ್ ಕರ್ಫ್ಯೂ ಅಂತ ಏನು ಇವಾಗ ಸರ್ಕಾರ ಜಾರಿ ಮಾಡಿದೆ ಅದನ್ನ ಮತ್ತೆ ಮುಂದುವರಿಸುವಂತಹ ಒಂದು ಒಂದು ಸನ್ನಿವೇಶ ಕೂಡ ಎದುರಾಗಬಹುದು ಯಾಕೆಂತ ಹೇಳಿದ್ರೆ ಈ ಒಂದು ವೀಕೆಂಡ್ ಕರ್ಫ್ಯೂ ಏನಿದೆ ಅದಕ್ಕೆ ಜನರು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇರುವಂತಹ ಉದಾಹರಣೆಗಳನ್ನ ಸಾಕಷ್ಟು ನೋಡ್ತಾ ಇದ್ದೇವೆ ಬೆಳಗ್ಗೆಯಿಂದನೂ ಕೂಡ ಎಲ್ಲಾ ಕಡೆಯಿಂದನೂ ಜನರು ಎಲ್ಲಾ ಅರ್ಥದಲ್ಲೂ ಈ ಒಂದು ವೀಕೆಂಡ್ ಕರ್ಫ್ಯೂಗೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದಾರೆ ಹೀಗಾಗಿ ಇದೇ ಕಂಟಿನ್ಯೂ ಮಾಡಬೇಕಾ ಅನ್ನುವಂತ ಒಂದು ನಿರ್ಧಾರವನ್ನು ಕೂಡ ಸೋಮವಾರ ನಡೀತಾ ಇರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಿಎಂ ಯಡಿಯೂರಪ್ಪನವರು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಓಕೆ ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ನಾ ವೀಕೆಂಡ್ ಕರ್ಫ್ಯೂಗೆ ರಾಜಧಾನಿ ಸ್ತಬ್ಧವಾಗಿದೆ ಅಗತ್ಯ ವಸ್ತುಗಳ ಖರೀದಿ ಬಳಿಕ ಲಾಕ್ ಮಾಡಲಾಗಿರುವಂತದ್ದು ಯಾಕೆಂದ್ರೆ ಅಗತ್ಯ ವಸ್ತುಗಳಿಗೆ ಸ್ವಲ್ಪ 4 ಗಂಟೆಗಳ ಕಾಲ ಸಡಿಲಿಕೆಯನ್ನು ಮಾಡಿಕೊಟ್ಟಿದ್ರು ಅದಾದ್ಮೇಲೆ ಸಾಕಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳು ಈಗ ಆಲ್ರೆಡಿ ಜಾರಿಯಾಗಿದೆ ಬಿಕೋ ಅಂತ ಇದಾವೆ ಬೆಂಗಳೂರಿನ ರಸ್ತೆಗಳು ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಿದೆ ಕಾಕಿ ಪಡೆ ಬೆಂಗಳೂರಿನಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು ನ್ಯೂಸ್ 18 ನಲ್ಲಿ ಬೆಂಗಳೂರಿನ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾನೆ ಇದೀವಿ ಬೆಳಗ್ಗೆಯಿಂದ ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್